ಸಂಜೆ ಹೊತ್ತಿಗೊಂದು ಚಾಯದೊಟ್ಟಿಗೆ ಹೀಗೆ ಒಂದೊಂದು ಬಿಸಿ ಬಿಸಿ ಪೋಡಿ ಆಗ್ತದೆ. ಪೇಟೆಯಲ್ಲಿ ಫ್ರೆಶ್ ಪೋಡಿ ಮೆಣಸು ಕಂಡಾಗುವಾಗ ಮನಸ್ಸು ಕೇಳಲಿಲ್ಲ, ಹೋಗಿ ತಕೊಂಡು ಬಂದದ್ದು. ಇದರಿಂದ ಒಂದು ಫ್ರೆಶ್ ಆಗಿ ಪೋಡಿ ಮಾಡುವ ಅಂತ ಹೇಳಿ 17 ಮೆಣಸು ತಕೊಂಡು ಬಂದಿದ್ದೇನೆ. ಇದನ್ನು ಇನ್ನು ಚೆನ್ನಾಗಿ ತೊಳೆದು ಉದ್ದ ಉದ್ದಕ್ಕೆ ಸಿಗಿದುಕೊಳ್ಳು, ಮತ್ತೆ ಕಡಲೆ ಹಿಟ್ಟಿನಲ್ಲಿ ಮುಳುಗಿಸುದು ಬಿಡುದು. ಸಂಜೆ ಹೊತ್ತಿನ ಸಿಂಪಲ್ ಆಗಿ ಚಾಯ. ಮೆಣಸು ಸಿಗುವಾಗ ತೊಟ್ಟು ಸಮೇತವಾಗಿ ಸಿಗಿಯುದು. ಎರಡು ತುಂಡಿನಲ್ಲಿ ಕೂಡ ತೊಟ್ಟು ಸರಿಯಾಗಿ ಬರಬೇಕು. ಎಂಥದಕ್ಕೆ ಅಂತ ಹೇಳಿದರೆ ಈ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಬಿಡುವಾಗ ಇದೊಳ್ಳೆ ಹೆಲ್ಪ್ ಆಗ್ತದೆ. ಅದರಲ್ಲಿ ಹಿಡಿದು ಮುಳುಗಿಸಿ ಬಿಡಲಿಕ್ಕೆ ಆಗ್ತದೆ. ನಮಗೆ ಮೆಣಸೆಲ್ಲ ಕೊರೆದಾಯಿತು, ಇನ್ನೇ ಇದಕ್ಕೆ ಬೇಕಾದ ಹಿಟ್ಟು ಮಾಡುವ. ಮೊದಲಿಗೆ ಕಡಲೆ ಹೊಡಿ, ಸ್ವಲ್ಪ ಕಾರ್ನ್ ಹೊಡಿ, ಮೆಣಸಿನ ಹುಡಿ, ಜೀರಿಗೆ, ರುಚಿಗೆ ಉಪ್ಪು, ಹುಡಿ ಇಂಗು. ಸರಿಯಾಗಿ ಬೇರಿಸಿಕೊಳ್ಳುವ, ಮತ್ತೆ ನೀರು ಹಾಕಿದರೆ ಸಾಕು. ಹಿಟ್ಟು ಕಲಸುವಾಗ ಆದಂತಹ ಗಂಟು ಕಾಳುಗಳನ್ನೆಲ್ಲ ಚೆನ್ನಾಗಿ ಬಿಡಿಸಿಕೊಳ್ಳಬೇಕು. ಹಿಟ್ಟಿನ ಹದ ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ಕೊರೆದಂತಹ ಮೆಣಸು ರೆಡಿ, ಪೋಡಿಯ ಹಿಟ್ಟು ರೆಡಿ, ಎಣ್ಣೆ ಕೂಡ ರೆಡಿ. ಇನ್ನೀಗ ಮೆಣಸನ್ನು ಬಿಡುವ. ನಾಲ್ಕೈದು ಈಗ ಹಾಕಿತು, ತೊಟ್ಟಲ್ಲಿ ಹಿಡಿದು ಹೀಗೆ ಮುಳುಗಿಸಿತು, ಬೆನ್ನಿಗೊಂದು ಹೀಗೆ ಪೆಟ್ಟು ಬಿಡುದೆ. ಸೋಡೋಡಿ ಎಲ್ಲ ಹಾಕಿದರೆ ಉಬ್ಬಿ ಬರ್ತದೆ, ನಾವೆಂತ ಹಾಕಲಿಲ್ಲ ಇಲ್ಲಿ. ಮೆಣಸಿಗೆ ಸರಿಯಾಗಿ ಕಡಲೆ ಹೊಡಿ ಕೋಟ್ ಆಗಬೇಕು. ಎಲ್ಲ ಬದಿಯಲ್ಲಿ ಕೂಡ ಹಿಡಿಯುವಾಗಿದ್ದರೆ ಆಯ್ತು ಹಿಟ್ಟು. ಅದಕ್ಕಿಂತ ಜಾಸ್ತಿ ನೀರಾದರೆ ಮತ್ತೆ ಅದು ನಿಲ್ಲುವುದಿಲ್ಲ. ಸರಿಯಾಗಿ ಬೆಂದ ಮೇಲೆ ಇದನ್ನು ತೆಗೆದುಕೊಂಡ್ರೆ ಆಯಿತು, ಪೋಡಿ ರೆಡಿ. ಸಂಜೆ ಹೊತ್ತಿಗೊಂದು ಚಾಯದೊಟ್ಟಿಗೆ ಹೀಗೆ ಒಂದೊಂದು ಬಿಸಿ ಬಿಸಿ ಪೋಡಿ ಇಗ್ಬೇಕು. ಅಷ್ಟಾಗ್ತದೆ. ಸಾಮಾನ್ಯವಾಗಿ ಪೋಡಿ ಮಾಡಿ ಹಿಟ್ಟು ಉಳಿದ್ರೆ ಮನೆಯಲ್ಲಿ ನೀರುಳ್ಳಿ, ಆ ಬದನೆ, ಬಟಾಟೆ ಹೀಗಿರುವುದು ಎಂತ ಉಂಟು, ಅದನ್ನು ಕೊಚ್ಚಿ ಹಾಕಿ ಉಳಿದ ಹಿಟ್ಟನ್ನು ಪೋಡಿ ಮಾಡಿ ಬಿಡುದು. ಆಗ ನಾವು ಎಂತಾಯ್ತು ಅಂತ ಹೇಳಿದರೆ, ಈಗ ಹಲಸಿನಾಯಿ ಕೊರೆದಿದ್ದೆವು, 4 ಸೊಳ್ಳೆ ಉಳಿದಿದೆ, ಅದನ್ನೀಗ ಪೋಡಿ ಮಾಡಿ ನೋಡುವ ಹೇಗೆ ಆಗ್ತದೆ ಅಂತೇಳಿ. ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಬೆರೆಸಿಟ್ಟಿದ್ದೇನೆ, ಅಂದರೆ ಉಪ್ಪು ಹಿಡಿತದಾ ಇಲ್ವಾ ಅಂತೇಳಿ ಗೊತ್ತಿಲ್ಲ ಹೀಗೆ ಮಾಡಿ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿಟ್ಟರೆ ಸರಿಯಾಗಿ ಹಿಡಿತದಲ್ವ. ಇದನ್ನು ಹೀಗೆ ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಬಿಡುವ. ಉಪ್ಪಿನ ರುಚಿ ನಮಗೆ ಇದಕ್ಕೆ ಹಾಕಿದ ಕಾರಣ ಸಿಕ್ಕಿತ್ತು. ಹಾಗೆ ಪೋಡಿಯ ಹಿಟ್ಟು ಸಹ ಮುಗಿಯಿತು, ಹಲಸಿನಕಾಯಿ ಪೋಡಿ ಸಹ ಆಯಿತು. ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಪೋಡಿ. ಒಳಗೆ ಸಂಜೆ ಹೊತ್ತಿನ ಚಹಕ್ಕೆ, ಮಧ್ಯಾಹ್ನದ ಗಂಜಿ ಊಟಕ್ಕೆ, ಎಲ್ಲದಕ್ಕೂ ಕೂಡ ಫಸ್ಟ್ ಕ್ಲಾಸ್ ಆಗುವಂತಹ ಸಿಂಪಲ್ ಆಗಿರುವ ಪೋಡಿ ನೀವು ಕೂಡ ಖಂಡಿತವಾಗಿ ಮಾಡಿ ನೋಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಮುಂದಿನದಲ್ಲಿ ಸಿಗುವ, ನಮಸ್ಕಾರ. ಹಲಸಿನಕಾಯಿ ಪೋಡಿ ಮಾಡಿದ್ದೇನೆ, ಹಿಟ್ಟು ಉಳಿದದ್ದು ಅದರಲ್ಲಿ, ಅದನ್ನು ತಿಂದು ನೋಡಬೇಕಷ್ಟೇ.